ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ ಗಂಗಾ. 2023ನೇ ಇಸ್ವಿಯಲ್ಲಿ ಕಟಕ ರಾಶಿಯವರ ರಾಶಿ ಫಲ ಯಾವ ಪ್ರಕಾರದಲ್ಲಿದೆ? ಬಹಳ ನಿರೀಕ್ಷಿತವಾಗಿರತಕ್ಕಂತಹ ಕಟಕ ರಾಶಿಯವರ ವರ್ಷ ಭವಿಷ್ಯದ ಫಲ ಲಾಭವೇನಿದೆ, ನಷ್ಟವೇನಿದೆ, ಆರೋಗ್ಯ ಯಾವ ಪ್ರಕಾರದಲ್ಲಿದೆ, ಧನ ಸಂಪತ್ತು ನಿಮಗೆ ಯೋಗ ಇದೆಯೋ ಇಲ್ವೋ, ಧನಪ್ರಾಪ್ತಿ ಯೋಗ, ಮತ್ತು ನಿಮಗಿರ್ತಕ್ಕಂಥ ಅಡೆತಡೆಗಳೇನು, ಆ ಅಡೆತಡೆಗಳಿಗೆ ಪರಿಹಾರಗಳೇನು ಅನ್ನುವಂಥದ್ದನ್ನು ಕೂಡ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಸಂಪೂರ್ಣವಾದಂಥ ಮಾಹಿತಿ. ನಾವೊಂದಿಷ್ಟು ಸರಳವಾಗಿ ತಿಳಿಸುವಂತಹ ಪ್ರಯತ್ನ. ಗುರುವಿನ ಫಲ, ಶನಿ ರಾಹು ಕೇತುವಿನ ಗೋಚಾರ ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಈ ಜ್ಯೋತಿಷಕ್ಕೆ ಸಂಬಂಧಿಸಿರತಕ್ಕಂಥ ಮಾಹಿತಿಗಳು ನಿಮಗೆ ಒಂದೇ ಚಾನಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 2023ರಲ್ಲಿ ಬರ್ತಕ್ಕಂಥ 12 ರಾಶಿಯವರ ರಾಶಿಫಲದ ಲಿಂಕ್ ಕೂಡ ಸಿಗ್ತದೆ. ಮತ್ತು ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ಕಟಕ ರಾಶಿಯವರ ಬೇಸಿಕ್ ಆದಂತಹ ಕೆಲವೊಂದು ಮಾಹಿತಿ, ತಿಳಿದುಕೊಳ್ಳಲೇಬೇಕಾಗಿರುವಂತಹ ಕೆಲವೊಂದು ಮಾಹಿತಿಯನ್ನ ನೀವು ಫಸ್ಟ್ ನೋಡ್ಬೇಕಾಗುತ್ತೆ. ಕಟಕ ರಾಶಿ ಅಂದ ತಕ್ಷಣ ಕಟಕ ರಾಶಿಯ ಲಾಂಛನ ಯಾವ ಪ್ರಕಾರದಲ್ಲಿದೆ ಅಂತಂದ್ರೆ, ಏಡಿಯ ಒಂದು ಆಕೃತಿಯನ್ನ ಹೊಂದಿರತಕ್ಕಂಥದ್ದು, ಏಡಿಯ ಚಿತ್ರವನ್ನು ಹೊಂದಿರತಕ್ಕಂಥದ್ದು ಲಾಂಛನವನ್ನ ಹೊಂದಿದೆ. ಇನ್ನು ಈ ಕಟಕ ರಾಶಿಯ ರಾಶಾಧಿಪತಿ ಚಂದ್ರ ಆಗಿರ್ತಕ್ಕಂಥದ್ದು ಇದು ಒಂದು ಜಲತತ್ವದ ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ಈ ರಾಶಿಯ ದಿಕ್ಕು ಉತ್ತರ ಆಗಿದೆ, ಸ್ತ್ರೀಲಿಂಗದ ರಾಶಿ. ಇನ್ನು ನಿಮಗೆ ಮಿತ್ರ ರಾಶಿಗಳು ವೃಶ್ಚಿಕ, ಮೀನ, ತುಲಾ ಆದ್ರೆ, ಶತ್ರು ರಾಶಿ ಮೇಷ, ಸಿಂಹ, ಧನಸ್ಸು ಮತ್ತು ಮಿಥುನ ರಾಶಿ ಆಗಿರತಕ್ಕಂಥದ್ದು. ನಿಮಗೆ 2023ರಲ್ಲಿ ಬಹಳ ಅನುಕೂಲಕರವಾದಂತಹ ದಿನಾಂಕಗಳು ಯಾವುದು ಅಂತಂದ್ರೆ 2, 11, 20 ಹಾಗೂ 29ನೇ ತಾರೀಕು ನಿಮಗೆ ತುಂಬಾ ಅನುಕೂಲಕರವಾದಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 2, 7, 1, 4. ಇನ್ನು ನೀವು ಬಹಳ ಪ್ರೀತಿ ಪಾತ್ರವಾಗಿರತಕ್ಕಂತಹ ದೇವರು, ನೀವು ಪೂಜಿಸ್ತಕ್ಕಂತಹ ಅದೃಷ್ಟ ದೇವತೆ ಯಾವುದು ಅಂತಂದ್ರೆ ಮಹಾಶಿವ ಆಗಿರತಕ್ಕಂಥದ್ದು. ನಿಮ್ಮ ಅದೃಷ್ಟದ ದಿನಗಳು ಸೋಮವಾರ ಮತ್ತು ಭಾನುವಾರ. ನಿಮ್ಮ ಬಣ್ಣ ಯಾವುದು ಅಂದ್ರೆ ಬಿಳಿ ಮತ್ತು ಕೆಂಪು. ಜೊತೆಗೆ ನಿಮ್ಮ ರಾಶಿಯ ರತ್ನ ಮುತ್ತು ಅನ್ನುವಂಥದ್ದು, ಮುತ್ತನ್ನ ಧರಿಸಿರುವಂಥದ್ದು ನಿಮ್ಮ ರಾಶಿಯ ರತ್ನವಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ನಿಮ್ಮ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಹಾಕೊಳ್ಳಿ. ಇನ್ನು ನಿಮ್ಮ ಸ್ವಭಾವ, ನಿಮ್ಮ ಒಂದು ಸ್ವಭಾವ ಬಹಳಷ್ಟು ಮೃದುವಾಗಿರ್ತಕ್ಕಂತಹ ಸೌಮ್ಯವಾಗಿರ್ತಕ್ಕಂತಹ ಸ್ವಭಾವ. ಈ ಕಟಕ ರಾಶಿಯವರ ಭಾವನೆಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ನೋಡಿ, ಕಟಕ ರಾಶಿಯವರು ಅಂದ ತಕ್ಷಣ ಬಹಳಷ್ಟು ಕೆಲಸಗಳಲ್ಲಿ ಆಸಕ್ತಿಯನ್ನ ಹೊಂದಿರತಕ್ಕಂಥದ್ದು. ಸಾಧ್ಯವಾದಷ್ಟು ಮನೆಯಿಂದಲೇ ಏನಾದ್ರೂ ಒಂದು ಮಾಡಬೇಕು, ಮನೆಯಿಂದಲೇ ಕೆಲಸವನ್ನ ಆಯ್ಕೆಯನ್ನ ಮಾಡ್ಕೊಳ್ತಕ್ಕಂತಹ ಒಂದಿಷ್ಟು ಸ್ವಭಾವವನ್ನು ಹೊಂದಿರತಕ್ಕಂಥದ್ದು, ವೇದಾಂತಗಳ ಬಗ್ಗೆ ಜ್ಞಾನವನ್ನ ಹೊಂದಿರತಕ್ಕಂಥದ್ದು, ಪೂಜಾ ಪುನಸ್ಕಾರ, ದೇವರು ದಿಂಡ್ರು, ಕೆಲವೊಂದು ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳ ಕಡೆ ಬಹಳಷ್ಟು ಚಿತ್ತನ್ನ ಕೊಟ್ಟಿರ್ತಕ್ಕಂತಹ, ಮನಸ್ಸನ್ನ ಉಳ್ಳಿರ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಇನ್ನು ಮನೆ ಅವರಿಗೆ ಯಾವುದೋ ಒಂದು ಜವಾಬ್ದಾರಿ, ಕಟಕ ರಾಶಿಯವರಿಗೆ ಏನು ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಜವಾಬ್ದಾರಿಯನ್ನ ಪೂರ್ಣ ಮಾಡತಕ್ಕಂಥದ್ದು ಮತ್ತು ಅವರ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಗಳ ಬಗ್ಗೆ ಚಿಂತನೆಯನ್ನು ಹೊಂದಿರತಕ್ಕಂತಹ ಸ್ವಭಾವವನ್ನ ಹೊಂದಿರತಕ್ಕಂಥವ್ರು. ಇನ್ನು ಈ ರಾಶಿಯವರು ಕೆಲವೊಂದು ಏರುಪೇರುಗಳನ್ನ ಕಾಣ್ತಕ್ಕಂಥದ್ದು, ಜೀವನದಲ್ಲಿ ಅನೇಕ ತೊಂದರೆಗಳು, ತೊಳಲಾಟಗಳು, ಸಮಸ್ಯೆಗಳನ್ನ, ನೋವುಗಳನ್ನ ಅನುಭವಿಸ್ತಕ್ಕಂಥದ್ದು, ತಾವು ನೋವನ್ನ ಅನುಭವಿಸಿ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂತಹ ಬುದ್ಧಿವಂತರು. ಯಾಕಂತಂದ್ರೆ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂತಹ ಪರೋಪಕಾರ ಪರಸಹಾಯ ಅಂತ ಹೇಳ್ತೀವಲ್ಲ, ಆ ಪರೋಪಕಾರ ಪರಸಹಾಯ ಮಾಡ್ತಕ್ಕಂಥದ್ರಲ್ಲಿ ಕಟಕ ರಾಶಿಯವರು ನಿಶ್ಚೀಮರು ಅಂತ ಹೇಳ್ಬೋದು. ಇನ್ನು ವಿಚಾರವಂತರು, ಸಮಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥದ್ದು. ಇನ್ನು ಅವರು ವಿಶ್ರಾಂತಿಯನ್ನ ಬಯಸೋದಿಲ್ಲ, ಸದಾ ಕೆಲಸವನ್ನ, ಕಾರ್ಯವನ್ನ, ಸದಾ ಚಟುವಟಿಕೆಯನ್ನ, ಸದಾ ಏನಾದ್ರೂ ಒಂದು ಪ್ಲಾನ್ ಅನ್ನ ಮಾಡ್ತಕ್ಕಂತಹ ವ್ಯಕ್ತಿತ್ವವನ್ನ ಉಳ್ಳಂತ ವ್ಯಕ್ತಿಗಳು. ತಿರುಗಾಟದಲ್ಲಿ ಜಾಸ್ತಿ ಇರುತ್ತೆ ಅವ್ರ ಕೆಲಸ ಇರ್ಬೋದು, ಅಥವಾ ಅವ್ರು ಇರುವಂತ ಪರಿಸ್ಥಿತಿ ಕೂಡ ಹಾಗೆ ಇರ್ಬೋದು. ಹೃದಯವಂತರು, ಬೇರೆಯವ್ರಿಗೆ ಏನಾದ್ರೂ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಅದನ್ನ ಬಹಳಷ್ಟು ಮನಸ್ಸಿನ ಮೇಲೆ ಪರಿಣಾಮವನ್ನ ಮಾಡ್ಕೋತಾರೆ, ಛೇ ಹೀಗಾಗ್ಬಿಡ್ತಲ್ಲ ಇವ್ರಿಗೆ ಅನ್ನುವಂತಹ ಒಂದು ಮನೋಭಾವವನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಇನ್ನು ಇವರು
ಸ್ವಲ್ಪ ಕೆಲವೊಂದು ಕೆಲಸಗಳನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಸಾರ್ವಜನಿಕ ಕ್ಷೇತ್ರಗಳಲ್ಲಿ, ರಾಜಕೀಯ ಇರ್ಬೋದು, ಸಭೆ ಸಮಾರಂಭಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಬಹಳಷ್ಟು ಕೀರ್ತಿ, ಯಶಸ್ಸು, ಪ್ರತಿಷ್ಠೆಯನ್ನ ಗಳಿಸ್ತಕ್ಕಂತಹ ವ್ಯಕ್ತಿತ್ವವನ್ನು ಉಳ್ಳವಂಥವರು ಈ ಕಟಕ ರಾಶಿಯವರು. ಇನ್ನು ಸ್ವಲ್ಪ ಹಣಕಾಸಿನಲ್ಲಿ ಬಹಳಷ್ಟು ಕೊರತೆ ಇರುತ್ತೆ. ಎಷ್ಟೇ ದುಡ್ಡು ಬರ್ತಾ ಇದ್ರು ಕೂಡ ಹಣಕಾಸಿನಲ್ಲಿ ಸಮಸ್ಯೆಗಳು, ಪ್ರಾಬ್ಲಮ್, ಒಂದು ಸರಿ ಆಯ್ತಾ ಮತ್ತೊಂದು ಪ್ರಾಬ್ಲಮ್ ಬಂದಿರುತ್ತದೆ, ಒಂದು ಆದ ಕೂಡಲೇ ಮತ್ತೊಂದು, ನಿರಂತರವಾಗಿ ಅವರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಕಟಕ ರಾಶಿಯವರು. ಕಟಕ ರಾಶಿಯವರಿಗೆ 2023 ಏನೆಲ್ಲ ಒಂದು ಫಲ ಇದೆ, ಗುರು ಶನಿ ರಾಹುಕೇತುಗಳ ಗೋಚಾರ ಫಲ ಯಾವ ಪ್ರಕಾರದಲ್ಲಿ ನಿಮ್ಮ ಮೇಲೆ ಬೀಳ್ತಾ ಇದೆ ಅನ್ನುವಂತ ವಿಚಾರವನ್ನ ತಿಳಿಯೋದ್ಕಿಂತ ಮುಂಚೆ ಒಂದು JP ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. JP ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಅಂತಂದ್ರೆ, ಬಹಳ ಸುಲಭವಾಗಿ ನೀವೇ ಯಾರ ಸಹಕಾರನೂ ಇಲ್ಲದೆ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಅಷ್ಟೊಂದು ವಿವರವಾಗಿರುವಂತಹ ಈ ಜಾತಕ. ಪ್ರತಿಯೊಬ್ಬರ ಒಂದು ಜಾತಕ ಬೇಕೇ ಬೇಕು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ 2023 ಗುರುವಿನ ಪ್ರಭಾವ ನೋಡಿ. ಗುರುಗ್ರಹ ಮೀನರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ 9ನೇ ಸ್ಥಾನದಲ್ಲಿರ್ತಾನೆ. ಆಗ ಏನಾಗುತ್ತೆ, ಗುರುವಿನ ಪ್ರಭಾವ ಸಂಪೂರ್ಣವಾಗಿ ನಿಮ್ಮ ಮೇಲಿರುತ್ತೆ. ಅದರಿಂದ ಏನಾಗುತ್ತೆ, ಅಧಿಕವಾಗಿರ್ತಕ್ಕಂತಹ ಲಾಭ, ಧನ ಲಾಭ, ಮಾಡುವಂತ ಕೆಲಸದಲ್ಲಿ ಬಹಳಷ್ಟು ಅನುಕೂಲತೆಗಳು. ಯಾವುದೇ ವ್ಯಾಪಾರ, ಬಿಸ್ನೆಸ್, ಕೃಷಿ, ನೀವೇನೇ ಎನಿವನ್, ಚಿಕ್ಕದಿಂದ ಹಿಡಿದು ದೊಡ್ಡದಾಗಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂತಹ ನೀವು ಕೆಲಸವನ್ನ ಮಾಡಿದ್ರು ಕೂಡ ಅದರಲ್ಲಿ ನಿಮಗೆ ಲಾಭಾಂಶವನ್ನ ಕಂಡು ಬರುತ್ತೆ. ಆರೋಗ್ಯ ವೃದ್ಧಿ ಆಗುತ್ತೆ. ಕುಟುಂಬದಲ್ಲಿ ಬಹಳಷ್ಟು ಸಂತೋಷಗಳಿರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆಯನ್ನ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮದುವೆಯ ಬಗ್ಗೆ ನೀವೇನಾದ್ರೂ ಚಿಂತನೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ವಿವಾಹದ ಯೋಗಗಳು ಕೂಡ ತುಂಬಾ ಚೆನ್ನಾಗಿ ನಿಮಗೆ ಕೂಡಿ ಬರ್ತಾ ಇರತಕ್ಕಂಥದ್ದು. ಕಂಕಣದಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ಬೆಳವಣಿಗೆಗಳು, ಸಡನ್ ಆಗಿ ಏನೋ ಒಂದು ಮಂಗಲ ಕಾರ್ಯಗಳು, ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಬಹಳ ವಿಶೇಷವಾಗಿ ಯಾವುದೇ ತರದ ಉದ್ಯೋಗ ಮಾಡಿದ್ರು ಕೂಡ ಆ ಉದ್ಯೋಗದಲ್ಲಿ ಬಹಳಷ್ಟು ಲಾಭಗಳು, ಆರ್ಥಿಕವಾಗಿರತಕ್ಕಂಥ ಚೇತರಿಕೆಗಳು, ಆಸ್ತಿ ಅಂತಸ್ತು ಮಾಡಲಿಕ್ಕೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಅನುಕೂಲ. ಮನೆ ಕೊಳ್ಳಬಹುದು, ಜಾಗ ಕೊಳ್ಳಬಹುದು, ಸೈಟ್ ಕೊಳ್ಳಬಹುದು, ಅಥವಾ ಮನೆ ಹೊಲ ಕೊಳ್ಳಬಹುದು. ಈ ರೀತಿಯಾಗಿ ಬೆಲೆ ಬಾಳ್ತಕ್ಕಂತಹ
ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥ ಸಂದರ್ಭಗಳು ಗುರುವಿನ ಕಾರಣದಿಂದಾಗಿ ನಿಮಗೆ ಆಗ್ತಕ್ಕಂಥದ್ದು. ಮನಸ್ಸಿನಲ್ಲೇ ಯಾವುದೇ ಒಂದು ಕೆಲಸವನ್ನು ಅಂದುಕೊಂಡಾಗ, ಯಾವುದೇ ಒಂದು ಯೋಚನೆಯನ್ನು ಮಾಡಿದಾಗ, ಆ ಯೋಚನೆಗೆ ಅನುಗುಣವಾಗಿ ನೀವು ಸಕ್ಸಸ್ ಅನ್ನ ಕಾಣುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಗುರು ಮೇಷರಾಶಿಗೆ ಬಂದಾಗ ಅವಾಗ ನಿಮಗೆ ಹತ್ತನೆಯವನಾಗಿ ಬರ್ತಾನೆ. ಅವಾಗ ಗುರುವಿನ ಒಂದು ಪ್ರಭಾವ ನಿಮ್ಮ ಮೇಲೆ ತುಂಬಾ ಕಡಿಮೆ ಆಗುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಆಸ್ತಿಗಾಗಿ, ಹಣಕಾಸಿಗಾಗಿ, ಯಾವುದೇ ಒಂದು ವಸ್ತುಗಳಿಗಾಗಿ ಸಣ್ಣ ಪುಟ್ಟದಾದಂತಹ ಕಲಹಗಳು ಬಾಧಿಸ್ತಕ್ಕಂತಹ ಸಾಧ್ಯತೆಗಳು, ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂತಹ ಸಾಧ್ಯತೆಗಳು, ಮತ್ತು ಸ್ವಲ್ಪ ಏನಾಗುತ್ತೆ, ಬೇರೆ ಊರಿಗೆ ಕೆಲಸವನ್ನು ಅರಿಸ್ಕೊಂಡು ಪ್ರಯಾಣ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಕುಟುಂಬವನ್ನು ಬಿಟ್ಟು ಬೇರೆಡೆ ವಾಸ ಮಾಡ್ತಕ್ಕಂಥದ್ದು, ಯಾಕೆ, ಕೆಲಸದ ನಿಮಿತ್ತವಾಗಿ. ಈ ರೀತಿಯಾಗಿ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಆ ಸಂದರ್ಭದಲ್ಲಿ ಗುರು ಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಇದನ್ನ ಗಮನದಲ್ಲಿಡಿ. ಈ ಸಂದರ್ಭದಲ್ಲಿ ನೀವು ಹತ್ತನೇ ಮನೆಯಲ್ಲಿ ಗುರು ಬಂದಾಗ ಗುರುವಿನ ಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ಶನಿ ಮಹಾತ್ಮನ ಪ್ರಭಾವ ನಿಮಗೆ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಮಾಹಿತಿಯನ್ನ ನೋಡೋದಾದ್ರೆ, ಶನಿ ಮಕರ ರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಏಳನೇ ಸ್ಥಾನದಲ್ಲಿರ್ತಾನೆ. ಈ ಸಮಯದಲ್ಲಿ ಏನಾಗುತ್ತೆ, ಮನೆಯಲ್ಲಿ ಸಣ್ಣದಾಗಿರ್ತಕ್ಕಂತಹ ಕಲಗಳು, ಪತಿ ಪತ್ನಿಯ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ವೈಮನಸ್ಸುಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ವಾದಗಳು, ವಿವಾದಗಳು, ಏನೋ ಒಂದು ಸಣ್ಣ ಪುಟ್ಟದಾದಂತಹ ಕಿರಿಕ್ಗಳು, ಕೋಪಗಳು, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬಾಧಿಸ್ತಕ್ಕಂಥ ಸಾಧ್ಯತೆಗಳಿದೆ. ವ್ಯಾಪಾರ ವ್ಯವಹಾರದಲ್ಲಿ ಈ ಸಂದರ್ಭದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಕಾಂಪಿಟೇಷನ್ ತುಂಬಾ ಇರುತ್ತೆ, ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು, ಕೆಲಸದ ಕಡೆ ಬಹಳಷ್ಟು ಗಮನವನ್ನ ಹರಿಸಬೇಕು. ದುಡ್ಡಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅನವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು. ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ನೀವು ಯಾರಿಗಾದ್ರೂ ಸಾಲ ಕೊಡ್ತಾ ಇದ್ದೀರಾ, ಬೆಲೆ ಬಾಳುವಂಥ ವಸ್ತುಗಳನ್ನು ಕೊಡ್ತಾ ಇದ್ದೀರಾ, ಎಚ್ಚರಿಕೆಯಿಂದ ಅದರ ಒಂದು ಶ್ಯೂರಿಟಿಯನ್ನು ನೋಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಇನ್ನು ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂತಂದ್ರೆ ನೀವು ಪುರುಷರಾಗಿದ್ದರೆ ಸ್ತ್ರೀಯರ ಜೊತೆಯಲ್ಲಿ, ಸ್ತ್ರೀಯರಾಗಿದ್ದರೆ ಪುರುಷರ ಜೊತೆಯಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ಶನಿ ಕುಂಭರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಎಂಟನೇ ಶನಿ ಆಗಿರ್ತಾನೆ. ಈ ಸಂದರ್ಭದಲ್ಲಿ ನಿಮಗೆ ಏನಾಗುತ್ತೆ, ಇನ್ನೂ ಕೂಡ ಕೆಲವೊಂದು ಹಣಕಾಸಿನ ಸಮಸ್ಯೆಗಳು, ಮಾನಸಿಕವಾಗಿರ್ತಕ್ಕಂಥ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂತ ಸಾಧ್ಯತೆ ಇದೆ. ಅದಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ, ಶನಿ ಶಾಂತಿಯನ್ನ ಮಾಡಿಸ್ಬೇಕಾಗತ್ತೆ. ಗಮನದಲ್ಲಿಡಿ, ಶನಿ ಶಾಂತಿಯನ್ನ ಮಾಡಿಸೋದ್ರಿಂದ ಈ ಒಂದು ಪ್ರಭಾವಗಳು ಕಡಿಮೆ ಆಗುತ್ತೆ, ಉತ್ತಮವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ರಾಹುಕೇತುವಿನ ಪ್ರಭಾವಗಳು ನಿಮಗೆ ಯಾವ ರೀತಿ ಸಿಗ್ತಾ ಇದೆ ಅಂತಂದ್ರೆ ನೋಡಿ, ರಾಹುಕೇತುಗಳು ಮೇಷ ಮತ್ತು ತುಲಾದಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ಹತ್ತು ಮತ್ತು ನಿಮಗೆ ನಾಲ್ಕನೇ ಸ್ಥಾನದಲ್ಲಿ ಇರ್ತಾನೆ. ಹತ್ತು ಹಾಗೂ ಅಂದ್ರೆ ರಾಹು ಹತ್ತನೇ ಮನೆಯಲ್ಲಿ, ಕೇತು ನಾಲ್ಕನೇ ಮನೆಯಲ್ಲಿ ಇರ್ತಾನೆ. ಆಗ ಏನಾಗುತ್ತೆ, ಕೆಲವೊಂದು ಯಾವುದೋ ಒಂದು ದುಷ್ಟ ಕಾರ್ಯಗಳಲ್ಲಿ ಕೈ ಹಾಕ್ಬಿಡೋದು, ದುಷ್ಟ ಜನಗಳ ಸಹವಾಸ ಮಾಡ್ಬಿಡೋದು, ಅಥವಾ ಏನೋ ಒಂದು ತಪ್ಪಾಗ್ಬಿಡೋದು ನಿಮ್ಮ ಕಡೆಯಿಂದ, ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಶತ್ರುಗಳ ಸಮಸ್ಯೆಗಳು ದಿನೇ ದಿನೇ ಏರಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ಕಡೆ ನೀವು ಗಮನ ಕೊಡಬೇಕು, ಶತ್ರುಗಳ ಕಡೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು, ಕೆಲಸದ ಕಡೆ ಜಾಸ್ತಿ ಗಮನ ಕೊಡಿಸ್ಬೇಕು. ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಚಟಗಳು, ಕೆಟ್ಟ ಯೋಚನೆಗಳಿದ್ರೆ ಅದನ್ನು ತಲೆಯಿಂದ ತೆಗೆದುಹಾಕಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಸಾಧ್ಯವಾದರೆ ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಈ ರೀತಿ ನವಗ್ರಹ ಶಾಂತಿ ಮಾಡಿಸೋದ್ರ ಜೊತೆಗೆ ನೀವು ಸ್ವಲ್ಪ ಕೆಲವೊಂದು ಪರಿಹಾರಗಳನ್ನ ಏನ್ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನ ನೋಡೋದಾದ್ರೆ, ನಿರ್ಗತಿಕರಿಗೆ ನಿಮಗೆ ಸಾಧ್ಯವಾದರೆ ವಸ್ತ್ರದಾನ, ಆಹಾರ ದಾನವನ್ನ ಮಾಡಬೇಕು, ದಕ್ಷಿಣಾಮೂರ್ತಿಗೆ ಅಭಿಷೇಕವನ್ನ ಮಾಡಬೇಕು, 108 ಕಡಲೆಕಾಳಿನ ಹಾರವನ್ನು ಅರ್ಪಿಸ್ತಕ್ಕಂಥದ್ದು, ಮತ್ತು ತಂದೆ ತಾಯಿಗಳಿಗೆ ಗುರು ಹಿರಿಯರ ಸೇವೆಯನ್ನು ಮಾಡತಕ್ಕಂಥದ್ದು ನಿಮಗೆ ಬಹಳ ಪುಣ್ಯದ ಫಲ ತಟ್ಟುತ್ತೆ, ಪುಣ್ಯದ ಫಲ ಪ್ರಾಪ್ತಿ ಆಗುತ್ತೆ. ಕುಲದೇವರ ಆರಾಧನೆ ಮಾಡಬೇಕು, ಮನೆದೇವರ ಪೂಜೆಯನ್ನು ಮಾಡತಕ್ಕಂಥದ್ರಿಂದ ಗ್ರಹಗಳ ಪ್ರಭಾವಗಳು ಕಡಿಮೆ ಆಗುತ್ತೆ, ಉತ್ತಮವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ. ದೈವ ಕೃಪೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಸರಳವಾದ ಸುಲಭವಾದ ಪರಿಹಾರವನ್ನು ನಿಮಗೆ ತಿಳಿಸಿರ್ತಕ್ಕಂಥದ್ದು, ಇದನ್ನು ಫಾಲೋ ಮಾಡಿ. ಈ ವಿಡಿಯೋ ಬಹಳ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ವಿಷಯ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕು ಕೂಡ ಸಿಗ್ತಾ ಇದೆ. ಅಲ್ಲೂ ಕೂಡ ಹೋಗಿ ನಿಮಗೆ ಬೇಕಾಗಿರುವಂತಹ ರಾಶಿಯ ಫಲವನ್ನ ನೀವು ವೀಕ್ಷಣೆ ಮಾಡಬಹುದು.
ನೋಡಿದ್ರಲ್ಲ ವೀಕ್ಷಕರೇ, ಉತ್ತಮವಾಗಿರತಕ್ಕಂತ ಒಂದು ಫಲ ಇದೆ 2023. ಕೆಲವೊಂದು ಏರಿಳಿತಗಳು ಜೀವನದಲ್ಲಿ ಸಹಜ ಸಾಮಾನ್ಯ, ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಗುರುವಿನ ಪ್ರಭಾವ ತಕ್ಕ ಮಟ್ಟಿಗೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ರಿಂದ ನಾವು ಗೃಹಶಾಂತಿ ಕೂಡ ಮಾಡಿಸ್ಕೊಂಡು ದೈವ ಕೃಪೆಗೆ ಪಾತ್ರರಾಗಿ ಕೆಲಸದ ಕಡೆ ಗಮನ ಕೊಟ್ಟು ಯಶಸ್ವಿಯಾಗಿ ಕಳೀರಿ 2023. ತಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ತಾಯಿ ಅನ್ನಪೂರ್ಣೇಶ್ವರಿ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.